ಕೋವಿಡ್ ಹಿನ್ನೆಲೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಆದಷ್ಟು ಬೇಗ ಗುಣಮುಖರಾಗಲಿ ಎಂದು ಅಭಿಮಾನಿಗಳು ಕಾರ್ಯಕರ್ತರು ರಾಜಕಾರಣಿಗಳು ಹಾರೈಕೆ ಮಾಡಿದ್ದರು ಅವರೆಲ್ಲರ ಹಾರೈಕೆಗೆ ಆಸ್ಪತ್ರೆಯಿಂದನೇ ಕೃತಜ್ಞತೆ ಸಲ್ಲಿಸಿದ ಡಿಕೆ ಶಿವಕುಮಾರ್ ನಮಸ್ಕಾರ ಎಲ್ಲ ಕಾರ್ಯಕರ್ತರಿಗೆ ಇದೇ ನಾಯಕರಿಗೆ ಅಭಿಮಾನಿಗಳಿಗೆ ನೀವೆಲ್ಲ ನನ್ನ ಆರೋಗ್ಯದ ಬಗ್ಗೆ ಬಹಳ ಚಿಂತೆಯನ್ನ ಮಾಡ್ತಾ ಇದ್ದೀರಿ ನೂರಾರುಗಳನ್ನ ಆಸ್ಪತ್ರೆಗೆ ಮಾಡ್ತಾ ಇದ್ದೀರಿ ಕೆಳಗಡೆ ಕೂಡ ಅನೇಕರು ಬಂದು ನನ್ನನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀರಿ ಆದರೆ ಕಾನೂನಿನ ನಿರ್ಬಂಧದ ಪ್ರಕಾರ ಆಸ್ಪತ್ರೆ ನಿರ್ಬಂಧದ ಪ್ರಕಾರ ನಾನು ನಿಮ್ಮ ಮತ್ತೆ ಯಾರನ್ನು ಭೇಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ ದಯವಿಟ್ಟು ಆಸ್ಪತ್ರೆ ಜೊತೆ ದಯವಿಟ್ಟು ಸಹಕರಿಸಬೇಕು ನನಗೆ ಒಂದು ಮೂರ್ನಾಲ್ಕು ದಿನ ತಾವು ಅನುವು ಮಾಡಿಕೊಡ್ಬೇಕು ಯಾಕೆಂದ್ರೆ ಇನ್ನ ಈಗ 5 ದಿನ ಆಗಿದೆ ಇನ್ನ ಒಂದು ದಿನ ಕೋರ್ಸ್ ಇದೆ ಎರಡು ಮೂರು ದಿನ ಕೂಡ ಇನ್ನ ರೆಸ್ಟ್ ಅವಶ್ಯಕತೆ ಇದೆ ಅಂತ ಹೇಳಿ ಡಾಕ್ಟರ್ಸ್ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಸೊ ನನಗೆ ನಿಮ್ಮೆಲ್ಲರ ಆಶೀರ್ವಾದಂತೆ ಆದಷ್ಟು ಜಲ್ದಿ ನಿಮ್ಮ ಸೇವೆಗೆ ಮತ್ತೆ ಬರ್ತೇನೆ ಅನ್ನೋದು ನನಗೆ ನಂಬಿಕೆ ಇದೆ ಆದ್ರಿಂದ ತಾವೆಲ್ಲ ದಯವಿಟ್ಟು ಸಹಕಾರ ಕೊಡಬೇಕು ನಾನು ಅನೇಕರು ಸಾವಿರಾರು ಜನ ಕಾರ್ಯಕರ್ತರು ಮುಖಂಡರುಗಳು ಫೋನ್ ಮಾಡ್ತಾ ಇದ್ದೀರಿ ನಾನು ಯಾರ ಫೋನ್ ಕೂಡ ಉತ್ತರ ಕೊಡಲಿಕ್ಕೆ ನನಗೆ ಆಗ್ತಾ ಇಲ್ಲ ಯಾಕೆಂದ್ರೆ ನನಗೆ ಜಾಸ್ತಿ ಮಾತಾಡಿದ್ರೆ ಸ್ಟ್ರೈನ್ ಆಗ್ತದೆ ಆದ್ರೆ ಈ ಮಧ್ಯದಲ್ಲಿ ಒಂದೆರಡು ಜೂಮ್ ಮೀಟಿಂಗ್ ಕೂಡ ನಮ್ಮ ಶಾಸಕರ ಜೊತೆ ಇದರ ಮೊದಲೇ ವ್ಯವಸ್ಥಿತವಾದಂತಹ ಮೀಟಿಂಗ್ ನಲ್ಲಿ ನಾನು ಮಾತಾಡಿದ್ದೇನೆ ದಯವಿಟ್ಟು ತಾವೆಲ್ಲ ನಮಸ್ಕಾರ ಎಲ್ಲ ಕಾರ್ಯಕರ್ತರಿಗೆ ಹಿರಿಯ ನಾಯಕರಿಗೆ ಅಭಿಮಾನಿಗಳಿಗೆ ನೀವೆಲ್ಲ ನನ್ನ ಆರೋಗ್ಯದ ಬಗ್ಗೆ ಬಹಳ ಚಿಂತೆಯನ್ನ ಮಾಡ್ತಾ ಇದ್ದೀರಿ ನೂರಾರು ಕಡೆಗಳನ್ನ ಆಸ್ಪತ್ರೆಗೆ ಮಾಡ್ತಾ ಇದ್ದೀರಿ ಕೆಳಗಡೆ ಕೂಡ ಅನೇಕರು ಬಂದು ನನ್ನನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀರಿ ಆದರೆ ಕಾನೂನಿನ ನಿರ್ಬಂಧದ ಪ್ರಕಾರ ಆಸ್ಪತ್ರೆ ನಿರ್ಬಂಧದ ಪ್ರಕಾರ ನಾನು ನಿಮ್ಮ ಮತ್ತೆ ಯಾರನ್ನು ಭೇಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ ದಯವಿಟ್ಟು ಆಸ್ಪತ್ರೆ ಜೊತೆ ದಯವಿಟ್ಟು ಸಹಕರಿಸಬೇಕು ನನಗೆ ಒಂದು ಮೂರ್ನಾಲ್ಕು ದಿನ ತಾವು ಅನುವು ಮಾಡಿಕೊಡ್ಬೇಕು ಯಾಕೆಂದ್ರೆ ಇನ್ನ ಈಗ 5 ದಿನ ಆಗಿದೆ ಇನ್ನ ಒಂದು ದಿನ ಕೋರ್ಸ್ ಇದೆ ಎರಡು ಮೂರು ದಿನ ಕೂಡ ಇನ್ನ ರೆಸ್ಟ್ ಅವಶ್ಯಕತೆ ಇದೆ ಅಂತ ಹೇಳಿ ಡಾಕ್ಟರ್ಸ್ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಸೊ ನನಗೆ ನಿಮ್ಮೆಲ್ಲರ ಆಶೀರ್ವಾದಂತೆ ಆದಷ್ಟು ಜಲ್ದಿ ನಿಮ್ಮ ಸೇವೆಗೆ ಮತ್ತೆ ಬರ್ತೇನೆ ಅನ್ನೋದು ನನಗೆ ನಂಬಿಕೆ ಇದೆ ಆದ್ರಿಂದ ತಾವೆಲ್ಲ ದಯವಿಟ್ಟು ಸಹಕಾರ ಕೊಡಬೇಕು ನಾನು ಅನೇಕರು ಸಾವಿರಾರು ಜನ ಕಾರ್ಯಕರ್ತರು ಮುಖಂಡರುಗಳು ಫೋನ್ ಮಾಡ್ತಾ ಇದ್ದೀರಿ ನಾನು ಯಾರ ಫೋನ್ ಕೂಡ ಉತ್ತರ ಕೊಡಲಿಕ್ಕೆ ನನಗೆ ಆಗ್ತಾ ಇಲ್ಲ ಯಾಕೆಂದ್ರೆ ನನಗೆ ಜಾಸ್ತಿ ಮಾತಾಡಿದ್ರೆ ಸ್ಟ್ರೈನ್ ಆಗ್ತದೆ ಆದ್ರೆ ಈ ಮಧ್ಯದಲ್ಲಿ ಒಂದೆರಡು ಜೂಮ್ ಮೀಟಿಂಗ್ ಕೂಡ ನಮ್ಮ ಶಾಸಕರ ಜೊತೆ ಇದರ ಮೊದಲೇ ವ್ಯವಸ್ಥಿತವಾದಂತಹ ಮೀಟಿಂಗ್ ನಲ್ಲಿ ನಾನು ಮಾತಾಡಿದ್ದೇನೆ ದಯವಿಟ್ಟು ತಾವೆಲ್ಲ